ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ. ನಮಸ್ಕಾರ ಫ್ರೆಂಡ್ಸ್, ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಮೊಟ್ಟ ಮೊದಲ ಬಾರಿಗೆ ಸಂಗೀತ ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ. ಹೌದು, ಚಿರಂಜೀವಿ ಸರ್ಜಾ ಮತ್ತು ರವಿಚಂದ್ರನ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರೋ ಸೀಸರ್ ಚಿತ್ರಕ್ಕೆ ಚಂದನ್ ಶೆಟ್ಟಿ ಮ್ಯೂಸಿಕ್ ಡೈರೆಕ್ಟ್ ಮಾಡಲಿದ್ದಾರೆ. ಈ ಚಿತ್ರಕ್ಕೆ ಚಂದನ್ ಆಯ್ಕೆಯಾಗಲು ಕಾರಣ ಸಿನಿಮಾದ ನಿರ್ಮಾಪಕ ತ್ರಿವಿಕ್ರಮ್. ಪುನೀತ್ ಅಭಿನಯದ ಪವರ್ ಸಿನಿಮಾಕ್ಕೆ ಚಂದನ್ ಶೆಟ್ಟಿ ದಂಪ್ ಅವರೇ ಹಾಡು ಹಾಡಿದ್ದರು. ಈ ಹಾಡು ಕೇಳಿದ್ದ ತ್ರಿವಿಕ್ರಮ್, ಚಂದನ್ ಒಬ್ಬ ಪ್ರತಿಭಾವಂತ ಗಾಯಕ, ಅವರಿಗೆ ಹಾಡು ಬರೆಯೋದು ಮ್ಯೂಸಿಕ್ ಮಾಡೋದು ಗೊತ್ತು, ಸಂಗೀತಕ್ಕೆ ಬೇಕಾಗಿರೋ ಎಲ್ಲ ಆಯಾಮಗಳು ಚಂದನ್ ಬಳಿ ಇರೋದ್ರಿಂದ ಸೀಸರ್ ಚಿತ್ರಕ್ಕೆ ಚಂದನ್ ಅವರನ್ನು ಆಯ್ಕೆ ಮಾಡಿದ್ದೇನೆ ಎಂದಿದ್ದಾರೆ ತ್ರಿವಿಕ್ರಮ್. ಸೀಸರ್ ಸಿನಿಮಾದಲ್ಲಿ ನಾಲ್ಕು ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಚಂದನ್. ಅಷ್ಟೇ ಅಲ್ಲದೆ ಈ ನಾಲ್ಕು ಹಾಡುಗಳು ಸದ್ಯ ಹಿಟ್ ಲಿಸ್ಟ್ ಅಲ್ಲಿದೆ. ಈ ಚಿತ್ರದಲ್ಲಿ ಮ್ಯೂಸಿಕ್ ಮಾಡಿರುವುದು ಮಾತ್ರವಲ್ಲದೆ ಒಂದು ಹಾಡಿನಲ್ಲಿ ಚಂದನ್ ಕಾಣಿಸಿಕೊಳ್ತಾರೆ, ಜೊತೆಗೆ ಹಿನ್ನೆಲೆ ಸಂಗೀತವನ್ನು ಖುದ್ದಾಗಿ ಅವರೇ ನಿಂತು ಮಾಡಿಸಿದ್ದಾರೆ. ಮೊದಲ ಬಾರಿಗೆ ಕನ್ನಡ ಸಿನಿಮಾವೊಂದರ ಹಿನ್ನೆಲೆ ಸಂಗೀತ ವೆಸ್ಟರ್ನ್ ಶೈಲಿಯಲ್ಲಿ ಮೂಡಿಬಂದಿದೆ.